ಅದು ಯಾಕೆ ಅಂದರೆ ಈ ರಾಜಕಾರಣಿಗಳಿಗೆ ರಾಜಕಾರಣ ಮಾಡಲಿಕ್ಕೆ ಗೊತ್ತಿಲ್ಲ, ಆಡಳಿತ ನಡೆಸಲಿಕ್ಕೆ ಗೊತ್ತಿಲ್ಲ. ಐ ಎ ಎಸ್ ಅಧಿಕಾರಿಗಳು ಹೇಳಿದಂಗೆ ಮುಖ್ಯಮಂತ್ರಿಗಳು ಮಂತ್ರಿಗಳು ಕೆಲಸ ಮಾಡ್ತಾರೆ. ಇವತ್ತು ಈ ಐ ಎ ಎಸ್ ಅಧಿಕಾರಿಗಳು ಯಾವಾಗ ಬ್ರೋಕರ್ ಥರ ಕೆಲಸ ಮಾಡ್ತಾರೆ, ಮಂತ್ರಿಗಳಿಗೆ ಅಡ್ವೈಸ್ ಮಾಡಿಕೊಂಡು ಪರ್ಸೆಂಟೇಜ್ ಬಿಸ್ನೆಸ್. ಈಗ ಐ ಎ ಎಸ್ ಅಧಿಕಾರಿಗಳು ಇವತ್ತು ನೇರವಾಗಿ ನೆಟ್ಟವಾಗಿ ನಿಂತುಕೊಂಡು ಮುಖ್ಯಮಂತ್ರಿ ಇಲ್ಲ ಈ ಇಲ್ಲಿಗಲ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಯಾವ ಮುಖ್ಯಮಂತ್ರಿನೂ ಈ ಇಲ್ಲಿಗಲ ಕೆಲಸ ಮಾಡಲಿಕ್ಕೆ ಆಗಲ್ಲ, ಯಾವ ಪರ್ಸೆಂಟೇಜ್ ಬಿಸ್ನೆಸ್ ಆಗಲ್ಲ. ಇವತ್ತು ನಗರಾಭಿವೃದ್ಧಿ ಅಸಿಸ್ಟೆಂಟ್ ಅಡಿಷನಲ್ ನಮ್ಮ ಅಡಿಷನಲ್ ಚೀಫ್ ಸೆಕ್ರೆಟರಿ ಇರ್ತಾರೆ ಅಥವಾ ಯಾವುದೇ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿಗಳಿಗೆ ಅವರು ಮಂತ್ರಿಗಳಿಗೆ ಮಿನಿಸ್ಟರ್ಗಳಿಗೆ ಅವರಿಗೆ ಒಳ್ಳೊಳ್ಳೆ ಪೋಸ್ಟ್ ಸಿಗೋ ಉದ್ದೇಶಕ್ಕೆ ಸರ್ ಇಲ್ಲಿ ಈ ಪರ್ಸೆಂಟೇಜ್ ಬಿಸ್ನೆಸ್ ಮಾಡಿದರೆ ನಿಮಗೆ ದುಡ್ಡು ಬರ್ತದೆ. ದೇ ಆರ್ ದ ಪೀಪಲ್ ಹೂ ಅಡ್ವೈಸ್ ಮಿನಿಸ್ಟರ್ಸ್. ಏನೋ ಮಿನಿಸ್ಟರ್ಸನ್ನು ಮುಖ್ಯಮಂತ್ರಿಗಳನ್ನು ದೂರಿನ ಪ್ರಯೋಜನ ಇಲ್ಲ. ಈ ಐ ಎ ಎಸ್ ಅಧಿಕಾರಿಗಳು ಮತ್ತು ಐ ಪಿ ಎಸ್ ಅಧಿಕಾರಿಗಳನ್ನು ನಾವು ದೂರಬೇಕಾಗ್ತದೆ. ಅಂದರೆ ಭ್ರಷ್ಟಾಚಾರಕ್ಕೆ ಅವರೇ ಕಾರಣ. ಈ ಅಧಿಕಾರಶಾಹಿ ಎನ್ನುವಂಥ ಲಾಬಿ ಏನಿದೆ